धर्म ಬರುವ 2023 ಜನವರಿ ಇಡೀ ಒಂದು ತಿಂಗಳ ಕಾಲ ಇರುವ ಬಸವ ಪುರಾಣ ಪ್ರವಚನ ಲಿಂಗೈಕ್ಯ ತ್ರಿವಿಧ ದಾಸೋಹಿ ಬಸವನದ್ದನವರು ಮಠ ಸ್ಥಾಪಿಸಿ ಅಂದಿಗೆ 50ನೇ ವರ್ಷವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವ, ನೂತನ ದಾಸೋಹ ಭವನ ಸಹಿತ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಪೂರ್ವವಾಗಿ 101 ಗ್ರಾಮಗಳಲ್ಲಿ ಹಮ್ಮಿಕೊಂಡ ಕಲ್ಯಾಣ ಬೆಳಗು ಪ್ರವಚನ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು. ದಾನ ಧರ್ಮ ಪರೋಪಕಾರ ದಾಸೋಹ ಭಕ್ತಿಗೆ ಹೆಸರಾಗಿರುವ ಕುಬಿಹಾಳ ಗ್ರಾಮ ಸಹಿತ ಈ ಭಾಗದ 100 ಗ್ರಾಮಗಳ ಲಕ್ಷಾಂತರ ಭಕ್ತರು ತೋರುವ ಬಸವ ಭಕ್ತಿಯ ವರ್ಣನೆಗೆ ಪದಗಳೇ ಸಾಲವು ಎಂದು ಅವರು ಹೇಳಿದರು. ಎರನಾಳ್ ಹಿರೇಮಠದ ಶ್ರೀ ಶಿವಪ್ರಸಾದ ದೇವರು ಪ್ರವಚನ ನೀಡಿ ಮಾತನಾಡಿ, ನಿರ್ಮಲವಾದ ಮನಸ್ಸಿಗೆ ಆಧ್ಯಾತ್ಮಿಕ ಸಾಹಿತ್ಯವು ಧರ್ಮದ ಮಾರ್ಗಕ್ಕೆ ಬೆಳಕು ಹರಿಸುತ್ತದೆ ಎಂದರು. ಇದೇ ವೇಳೆ ಹಾನಗಲ್ಲ ಶ್ರೀ ಗುರು ಕುಮಾರೇಶ್ವರರ ಪುರಾಣ ಗ್ರಂಥವನ್ನು ಭಕ್ತರಿಗೆ ಪರಿಚಯಿಸಲಾಯಿತು. ತುಮ್ಮವಾಡದ ಸರ್ವಭೂಷಣ ಶ್ರೀಗಳು, ಕಮಡೊಳ್ಳಿಯ ಲೋಚನೇಶ್ವರ ಮಠದ ಶ್ರೀ ಅಭಿನವ ರಾಜಕೋಟೇಶ್ವರ ಶ್ರೀಗಳು ಉಪಸ್ಥಿತರಿದ್ದರು. ಗ್ರಾಮದ ಹಿರಿಯರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಉಮೇಶ್ ಹಬಸೂರ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗನಗೌಡ ಸಾತ್ಮಾರ, ಮಾಜಿ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಸವನೂರ್, ಬಸವರಾಜ ದೇಶಪಾಂಡೆ, ಪಕ್ಕೀರಯ್ಯ ಎತ್ತಿನಮಠ ಸಹಿತ ಹಲವಾರು ಗ್ರಾಮಗಳ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ಗ್ರಾಮದ ಮಹಿಳೆಯರು ತಲೆ ಮೇಲೆ ಹೊತ್ತು ತಂದ ಬಸವ ಬುತ್ತಿ ಭಕ್ತಿ ದಾಸೋಹವನ್ನು ಶ್ರೀಮಂತಗೊಳಿಸಿತು. ಮೇನದ ಬತ್ತಿಯ ಬೆಳಕು ಮೂಡಿಸಿ ಕಲ್ಯಾಣ ಬೆಳಗು ಪ್ರವಚನಕ್ಕೆ ಮಂಗಲ ಕೋರಲಾಯಿತು.